ಬುದ್ಧರ ಕೆಲವು ನುಡಿಗಳು ನಮ್ಮ ಅಸ್ತಿತ್ವದ ಆಳವನ್ನು ಪರಿಚಯಿಸುತ್ತವೆ. ಅನೇಕ ಉದಾಹರಣೆ ಹಾಗೂ ನುಡಿಗಳಿಂದ ಜಗತ್ತಿಗೆ ಜ್ಞಾನ ಸಾರಿ ಹೋಗಿದ್ದಾರೆ. ಕೆಲವು ನುಡಿಗಳನ್ನು ಇಂದು ಇಲ್ಲಿ ಕಲಿಯೋಣ. ಮೈಂಡ್ ಈಸ್ ಅ ಬ್ಯೂಟಿಫುಲ್ ಸರ್ವೆಂಟ್ ಬಟ್ ಎ ಡೇಂಜರಸ್ ಮಾಸ್ಟರ್. ಈ ನುಡಿಯನ್ನು ಹಲವು ಜನರು ಹಲವು ರೀತಿಯಲ್ಲಿ ನಮಗೆ ತಿಳಿಸಿ ಹೋಗಿದ್ದಾರೆ. ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ, ನಾವು ಹೇಳುವಂತೆ ಕೇಳುವಂತಿದ್ದರೆ ಅದು ಸುಂದರ. ನಿಜವಾಗಲು ಅದಕ್ಕಿಂತಲೂ ಎತ್ತರದ ಸ್ಥಾನವಿಲ್ಲ. ಆದರೆ ಅದೇ ಮನಸ್ಸು ಅಧಿಕಾರ ಚಲಾಯಿಸಲು ನಿಂತರೆ, ಅಂದರೆ ನಾವೇ ಮನಸ್ಸಿನ ಗುಲಾಮರಾದರೆ ಅದು ಅತ್ಯಂತ ಕ್ರೂರ. ಮನಸ್ಸು ಸಾವಿರ ಹೇಳುತ್ತದೆ, ಆದರೆ ಆ ಸಂದರ್ಭಕ್ಕೆ ಯಾವುದು ಸೂಕ್ತ ಅದನ್ನು ನಾವು ಮನಸ್ಸಿಗೆ ಹೇಳಿ ಮಾಡಿಸಬೇಕು. ಬೆಟರ್ ದೆನ್ ಎ ಥೌಸಂಡ್ ಹಾಲೋ ವರ್ಡ್ಸ್ ಈಸ್ ದ ಒನ್ ವರ್ಡ್ ದಟ್ ಬ್ರಿಂಗ್ಸ್ ಪೀಸ್. ಒಂದು ಶಾಂತಿ ತರುವ ಪದ ಸಾವಿರ ಟೊಳ್ಳಾದ ಪದಗಳಿಗಿಂತ ಉತ್ತಮ. ನೀವು ಗಮನಿಸಿರಬಹುದು, ಯಾವುದೋ ಒಂದು ಪ್ರಸಂಗ ಅಥವಾ ಸಂದರ್ಭ ಅಥವಾ ಸುಳ್ಳು ಅಥವಾ ಇನ್ನಾವುದನ್ನೋ ವಿವರಿಸಲು ನಾವು ಬಣ್ಣ ಕಟ್ಟಿ ಪದ ಜೋಡಿಸಿ ಉದ್ದವಾಗಿ ಮಾತನಾಡುತ್ತೀವಿ. ಎಲ್ಲವೂ ಟೊಳ್ಳು ಮಾತು. ಸತ್ಯವೇಕೆ ಭಾರವಿರುತ್ತದೆ ಎಂದರೆ ಅದು ಒಂದೇ ಶಕ್ತಿಯುತ ಪದವನ್ನು ಹೊಂದಿರುತ್ತದೆ. ವಿ ಆರ್ ವಾಟ್ ವಿ ಥಿಂಕ್, ಆಲ್ ದಟ್ ವಿ ಆರ್ ಈಸ್ ಬಿಕಾಸ್ ಆಫ್ ಅವರ್ ಥಾಟ್ಸ್. ನಾವು ನಮ್ಮ ಯೋಚನೆಯಂತೆ ಇರುತ್ತೇವೆ. ಸದ್ಯ ಏನಾಗಿದ್ದೇವೆ ಅದು ಕೂಡ ನಮ್ಮ ಆಲೋಚನೆಯಂತೆ. ಇದು ಸತ್ಯ. ಎಲ್ಲವುದಕ್ಕೂ ಪ್ರಾರಂಭ ನಮ್ಮ ಯೋಚನೆ. ನಾವು ಒಳ್ಳೆಯದನ್ನು ಉತ್ತಮವಾದದ್ದನ್ನು ಯೋಚಿಸಿದರೆ ಉತ್ತಮರಾಗುತ್ತೇವೆ, ಇಲ್ಲ ನಮ್ಮ ಬೆಳವಣಿಗೆ ಇಳಿಮುಖವಾಗುತ್ತದೆ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಲೈಫ್ ಈಸ್ ಅ ಸರ್ಕಲ್ ಆಫ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ಹಾರ್ಡ್ ಟೈಮ್ ಅಂಡ್ ಗುಡ್ ಟೈಮ್ಸ್. ಇಫ್ ಯು ಆರ್ ಗೋಯಿಂಗ್ ಥ್ರೂ ಹಾರ್ಡ್ ಟೈಮ್, ಹ್ಯಾವ್ ಫೇತ್ ದಟ್ ಗುಡ್ ಟೈಮ್ಸ್ ಆರ್ ಆನ್ ದ ವೇ. ಈ ಜೀವನ ಒಂದು ಚಕ್ರ, ಅದರಲ್ಲಿ ಸಂತೋಷ, ದುಃಖ, ಕಠಿಣತೆ, ಸಮಸ್ಯೆ, ಕೆಟ್ಟ ಸಮಯ, ಒಳ್ಳೆ ಸಮಯ ಎಲ್ಲವೂ ಒಳಗೊಂಡಿದೆ. ಸದ್ಯ ನೀವು ಕೆಟ್ಟ ಸಮಯ, ಕೆಟ್ಟ ದಿನಗಳಲ್ಲಿದ್ದರೆ ಭರವಸೆ ಇಡಿ, ಶುಭಕಾಲ ಬಂದೇ ಬರುತ್ತದೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅನುಭವವಾಗಿರುತ್ತದೆ. ಒಮ್ಮೆ ಸಂತೋಷ, ಒಮ್ಮೆ ದುಃಖ. ದುಃಖವಾದಾಗ ಸಂತೋಷ ನೆನಪಿಗೆ ಬಾರದು, ಸಂತೋಷವಾದಾಗ ದುಃಖ ನೆನಪಿಗೆ ಬಾರದು. ಸತ್ಯ, ಜೀವನ ಒಂದು ಚಕ್ರ, ಅದು ಚಲಿಸುತ್ತಿರುವ ಗಡಿಯಾರ. ಒನ್ ಮೂಮೆಂಟ್ ಕ್ಯಾನ್ ಚೇಂಜ್ ಅ ಡೇ, ಒನ್ ಡೇ ಕ್ಯಾನ್ ಚೇಂಜ್ ಅ ಲೈಫ್, ಅಂಡ್ ಒನ್ ಲೈಫ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಈ ಒಂದು ಮಾತನ್ನು ಜೀವನದಲ್ಲಿ ಪ್ರತಿ ಕ್ಷಣ ನೆನಪಿಡಿ. ಬಹಳಷ್ಟು ಜನ ನಾನೊಬ್ಬ ಬದಲಾದರೆ ಜಗತ್ತು ಬದಲಾಗುತ್ತದೆಯೇ ಎಂದು ಕೇಳುತ್ತಾರೆ. ಅವರಿಗೆ ಉತ್ತರ, ಹೌದು, ನೀವು ಬದಲಾಗಿ ಜಗತ್ತನ್ನು ಬದಲಿಸಬಹುದು. ಒಂದು ಕ್ಷಣ ಆ ದಿನವನ್ನೇ ಬದಲಿಸಬಹುದು, ಒಂದು ದಿನ ನಮ್ಮ ಜೀವನವನ್ನೇ ಬದಲಿಸಬಹುದು. ಒಂದು ಜೀವನ ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಜಗತ್ತನ್ನೇ ಬದಲಿಸಬಹುದು. ಪೇನ್ ಈಸ್ ಸರ್ಟೇನ್, ಸಫರಿಂಗ್ ಈಸ್ ಆಪ್ಷನಲ್. ಈ ನುಡಿ ಎಲ್ಲಹುದಕ್ಕೂ ಅನ್ವಯಿಸುತ್ತದೆ. ಇಲ್ಲಿ ನೋವನ್ನು ಉದಾಹರಣೆಗೆ ಕೊಡಲಾಗಿದೆ. ನೋವು ನಿಶ್ಚಿತ, ಆದರೆ ಸಂಕಟ ಪಡುವುದು ಐಚ್ಛಿಕ. ಜೀವನದಲ್ಲಿ ಏನೆಲ್ಲ ಸಂಭವಿಸಬೇಕು ಅದು ಸಂಭವಿಸುತ್ತದೆ, ಅವೆಲ್ಲವೂ ನಿಶ್ಚಿತ. ನೀನು ನಿನ್ನ ಕಾರಣ ಕರ್ತವ್ಯವನ್ನು ಮುಗಿಸು ಎಂದು ಪರಮಾತ್ಮ ಶ್ರೀಕೃಷ್ಣರು ಹೇಳಿದ್ದಾರೆ. ಆಗುವುದೆಲ್ಲ ಆಗುತ್ತಿದ್ದರೆ, ಆಗಿ ಹೋಗಿದ್ದನ್ನು ಹೀಗಾಗಬಾರದಿತ್ತು ಎಂದು ಶಪಿಸುತ್ತಾ ಕುಳಿತರೆ ಸಲ್ಲದು. ಆಗಿರುವುದು ಆಗಿದೆ. ಅದು ಸಂತೋಷವಿರಬಹುದು, ದುಃಖ ಕೊಡಬಹುದು. ಈಗ ಆಯ್ಕೆ ನಿಮ್ಮದು. ಇದಕ್ಕೆ ಪೂರಕ ಎಂಬಂತೆ ಮುಂದಿನ ನುಡಿ ಕೇಳಿ. ಡು ನಾಟ್ ಗೆಟ್ ಅಪ್ಸೆಟ್ ವಿತ್ ಪೀಪಲ್ ಆರ್ ಸಿಚುವೇಶನ್, ಬೋತ್ ಆರ್ ಪವರ್ಲೆಸ್ ವಿಥೌಟ್ ಯುವರ್ ರಿಯಾಕ್ಷನ್. ಜನ ಹೀಗಿದ್ದಾರೆ, ಜನರು ಹೀಗಂದರು, ಪರಿಸ್ಥಿತಿ ತುಂಬ ಕೆಟ್ಟದಿದೆ, ಹೀಗೆ ಅವೆಲ್ಲವೂ ನಮ್ಮನ್ನು ಬಾಧಿಸುವುದು ಯಾವಾಗ ಎಂದರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಿದಾಗ. ಈ ಸ್ಥಿತಿ ತಲುಪುವುದು ತುಂಬ ಕಷ್ಟ, ಆದರೆ ಅಸಾಧ್ಯವಲ್ಲ.